ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್ ನಾನು ಜಿ ಎಂ ಪವಿತ್ರ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದ್ದಂಥ ಬಹು ನಿರೀಕ್ಷಿತ ಚುನಾವಣಾ ಬಾಂಡ್ನ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ನೀಡಿದ ಗಡುವಿಗಿಂತ ಮೊದ್ಲೇನೆ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿರುವ ಮಾಹಿತಿಯನ್ನು ಮಾರ್ಚ್ ಹದಿನೈದರಂದು ಸಂಜೆ ಐದು ಗಂಟೆ ಒಳಗೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಆದೇಶ ನೀಡಿತ್ತು ಆದರೆ ಆಯೋಗ ಮಾರ್ಚ್ ಹದಿನಾಲ್ಕರ ಸಂಜೆಯೇ ಈ ಮಾಹಿತಿಯನ್ನು ಪ್ರಕಟ ಮಾಡಿದೆ ಇನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಬಾಂಡ್ಗಳ ಕುರಿತು ಎರಡು ಪಟ್ಟಿಗಳನ್ನು ಪ್ರಕಟಿಸಲಾಗಿದೆ ಮುನ್ನೂರ ಮೂವತ್ತೇಳು ಪುಟಗಳ ಮೊದಲ ಪಟ್ಟಿಯಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಮತ್ತು ಯಾವ ದಿನಾಂಕಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತು ಖರೀದಿ ಕಂಪನಿಗಳ ಮಾಹಿತಿ ಇದೆ ಇನ್ನು ನಾಲ್ಕುನೂರ ಇಪ್ಪತ್ತಾರು ಪುಟಗಳ ಎರಡನೇ ಪಟ್ಟಿಯಲ್ಲಿ ರಾಜಕೀಯ ಪಕ್ಷಗಳ ಹೆಸರು ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಆ ರಾಜಕೀಯ ಪಕ್ಷಕ್ಕೆ ಅನ್ನೋದು ಮತ್ತು ಅವುಗಳನ್ನು ಯಾವಾಗ ಆ್ಯಂಡ್ ಕ್ಯಾಶ್ ಅಂದರೆ ಯಾವಾಗ ವಿತ್ಡ್ರಾ ಮಾಡಿಕೊಂಡ್ರು ಅನ್ನೋ ಬಗ್ಗೆ ಮಾಹಿತಿ ಇದೆ ಬಾಂಡ್ಗಳ ಸೀರಿಯಲ್ ನಂಬರನ್ನು ವೆಬ್ಸೈಟ್ನಲ್ಲಿ ಹಾಕಿಲ್ಲ ಸೊ ಇಲ್ಲಿ ಯಾವ ಪಕ್ಷಕ್ಕೆ ಯಾವ ಕಂಪನಿ ಎಷ್ಟು ಹಣವನ್ನು ನೀಡಿದೆ ಅನ್ನೋ ಬಗ್ಗೆ ಮಾತ್ರ ಮಾಹಿತಿ ಇಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೂ ಮೂವತ್ತು ಕಂತುಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐದುನೂರ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಎಸ್ ಬಿ ಐ ವಿತರಿಸಿದೆ ಇದರಲ್ಲಿ ಸಿಂಹಪಾಲು ಪಾಲು ಬಿಜೆಪಿಯದ್ದು ಸುಮಾರು ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಮೊತ್ತದ ದೇಣಿಗೆಯನ್ನು ಬಿಜೆಪಿ ಚುನಾವಣಾ ಬಾಂಡ್ ಮೂಲಕ ಪಡ್ಕೊಂಡಿದೆ ಇನ್ನು ಟಿಎಂಸಿ ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಭಾರತ ರಾಷ್ಟ್ರ ಸಮಿತಿ ಸಾವಿರದ ಎರಡುನೂರ ಹದಿನಾಲ್ಕು ಕೋಟಿ ಬಿಜು ಜನತಾ ದಳ ಏಳ್ನೂರ ಎಪ್ಪತ್ತೈದು ಕೋಟಿ ಡಿಎಂಕೆ ಆರ್ನೂರ ಮೂವತ್ತೊಂಬತ್ತು ಕೋಟಿ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಮೊತ್ತದ ದೇಣಿಗೆಯನ್ನು ಚುನಾವಣಾ ಬಾಂಡ್ ಮೂಲಕ ಪಡ್ಕೊಂಡಿದೆ ಇನ್ನು ಕರ್ನಾಟಕದ ಪ್ರಮುಖ ರಾಜಕೀಯ ಪಕ್ಷ ಜೆಡಿಎಸ್ ಒಟ್ಟು ನಲವತ್ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮೊತ್ತದ ದೇಣಿಗೆಯನ್ನು ಪಡ್ಕೊಂಡಿದೆ ಚುನಾವಣಾ ಬಾಂಡ್ಗಳ ಖರೀದಿದಾರರಲ್ಲಿ ಫ್ಯೂಚರ್ ಗೇಮಿಂಗ್ ಗ್ರಾಸಿಂಗ್ ಇಂಡಸ್ಟ್ರೀಸ್ ಮೇಘಾ ಇಂಜಿನಿಯರಿಂಗ್ फिरामल एंटरप्रैसे टूरेंट पवर भारती एयरटेल, डीएलएफ कमर्शियल डेवलपर्स वेदांत लिमिटेड अपोलो टायर्स, लक्ष्मी मित्तल एडलवीस कवेंटर् सुलावा वैन ಫಂಡ್ ಮತ್ತು ಸನ್ ಫಾರ್ಮ್ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳು ಸಹ ಸೇರಿದೆ ಇನ್ನು ಪ್ರಮುಖ ಲಾಟರಿ ಸಂಸ್ಥೆ ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಅತಿ ಹೆಚ್ಚು ಮೊತ್ತದ ಚುನಾವಣಾ ಬಾಂಡ್ ಖರೀದಿಸಿದೆ ಈ ಸಂಸ್ಥೆಯು ಸಾವಿರದ ಮುನ್ನೂರ ಮೊತ್ತದ ಬಾಂಡ್ ಅನ್ನು ಖರೀದಿಸಿದೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕಂಪನಿ ಮತ್ತು ಅದರ ಸ್ಥಾಪಕ ಮಾರ್ಟಿನ್ ಈ ಹಿಂದೆ ಇಡಿ ವಿಚಾರಣೆಗೆ ಒಳಗಾಗಿದ್ರು ಮತ್ತು ಸಿಬಿಐ ದೋಷಾರೋಪ ಪಟ್ಟಿಯಲ್ಲಿ ಕಂಪನಿ ಮತ್ತು ಮಾಲೀಕ ಮಾರ್ಟಿನ್ ಹೆಸರು ಕೂಡ ಇದೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಇನ್ನು ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈ ಕಂಪನಿ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಅನ್ನು ಖರೀದಿಸಿದೆ ಪಿಪಿ ರೆಡ್ಡಿ ಎಂಬವರ ಒಡೆತನದ ಒಡೆತರದ ಕಂಪನಿ ಇದಾಗಿದ್ದು ಈ ಪಿಪಿ ರೆಡ್ಡಿ ತೆಲಂಗಾಣದ ಮಾಜಿ ಸಿ ಎಂ ಕೆ ಅವರಿಗೆ ಆಪ್ತ ಅಂತ ಹೇಳಲಾಗುತ್ತೆ ತೆಲಂಗಾಣದಲ್ಲಿ ಬಿಆರ್ಎಸ್ ಸರ್ಕಾರದ ಅವಧಿಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಕಾಳೇಶ್ವರಂ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಮಾಡಿದ್ದು ಇದೇ ಮೇಘಾ ಇಂಜಿನಿಯರಿಂಗ್ ಕಂಪನಿ ಅನ್ನೋದು ಇಲ್ಲಿ ಗಮನಾರ್ಹ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿಸುವ ವೇದಾಂತ್ ಲಿಮಿಟೆಡ್ ಕಂಪನಿ ವಿರುದ್ಧ ಸಾಲದ ಆರೋಪ ಮತ್ತು ಪರಿಸರ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪ ಇದೆ ಗಣಿಗಾರಿಕೆಯ ದೈತ್ಯ ವೇದಾಂತ್ ಲಿಮಿಟೆಡ್ ಉದ್ಯಮಿ ಅನಿಲ್ ಅಗರ್ವಾಲ್ ಸ್ಥಾಪಿಸಿದ ಕಂಪನಿಯಾಗಿದೆ ಸೊ ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಈ ಕಂಪನಿ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡನ್ನು ಖರೀದಿಸಿದೆ ಇದು ಕೋಲ್ಕತ್ತಾ ನಗರ ಮತ್ತು ಅದರ ಉಪನಗರಗಳ ವಿದ್ಯುತ್ ಬೇಡಿಕೆಯನ್ನು ಪೂರೈಸೋಕೆ ಪಶ್ಚಿಮ ಬಂಗಾಳದ ಹಲ್ದಿಯಾದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ನಿರ್ವಹಿಸುತ್ತೆ ಇನ್ನು ಎಸ್ಎಲ್ ಮೈನಿಂಗ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಎರಡುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ ಆದಿತ್ಯ ಬಿರ್ಲಾ ಗ್ರೂಪ್ನ ಭಾಗವಾಗಿರುವಂತಹ ಈ ಕಂಪನಿ ದೇಶದ ಅತಿ ದೊಡ್ಡ ಕಬ್ಬಿಣದ ಅದಿರು ಗಣಿಗಾರಿಕೆ ಕಂಪನಿಗಳಲ್ಲಿ ಒಂದಾಗಿದೆ ಮತ್ತು ನೋಬೆಲ್ ಫೆರೋ ಮಿಶ್ರ ಲೋಹಗಳ ಉತ್ಪಾದಕರಲ್ಲೂ ಕೂಡ ಇದು ಒಂದಾಗಿದೆ ಇನ್ನುಳಿದಂತೆ ವೆಸ್ಟರ್ನ್ಸ್ ಯುಪಿ ಪವರ್ ಟ್ರಾನ್ಸಿಷನ್ಸ್ ಕಂಪನಿ ಎರಡುನೂರ ಇಪ್ಪತ್ತು ಕೋಟಿ ರೂಪಾಯಿ ಕೆವಿಂಟರ್ ಫುಡ್ ಪಾರ್ಕ್ ಇನ್ಸ್ಟಾ ಲಿಮಿಟೆಡ್ ನೂರ ತೊಂಬತ್ತೈದು ಕೋಟಿ ರೂಪಾಯಿ ಎಂಕೆಜಿ ಎಂಟರ್ಪ್ರೈಸಸ್ ಲಿಮಿಟೆಡ್ ನೂರ ಎಂಬತ್ತು ಕೋಟಿ ರೂಪಾಯಿ ಮದನ್ ಲಾಲ್ ಲಿಮಿಟೆಡ್ ನೂರ ಎಂಬತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ ಇನ್ನು ಚುನಾವಣಾ ಆಯೋಗ ಮಾಹಿತಿಯನ್ನು ಹೊರಹಾಕ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನ ಮೂಡಿದೆ ಕಂಪನಿಗಳು ವಿವಿಧ ಪಕ್ಷಗಳಿಗೆ ದೇಣಿಗೆ ನೀಡಿ ಸರ್ಕಾರದ ಕಾಮಗಾರಿಗಳ ಟೆಂಡರ್ ಪಡ್ಕೊಂಡಿದೆ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ ಜೊತೆಗೆ ಇಡಿ ಐಟಿ ದಾಳಿಗೆ ಹೆದರಿ ಕೆಲವು ಕಂಪನಿಗಳು ಬಿಜೆಪಿಗೆ ದೇಣಿಗೆ ನೀಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಪಾಕಿಸ್ತಾನದ ಮೂಲದ ಕಂಪನಿಯೊಂದು ರಾಜಕೀಯ ಪಕ್ಷವೊಂದಕ್ಕೆ ದೇಣಿಗೆ ನೀಡಿದೆ ಅನ್ನೋ ಗಂಭೀರ ಆರೋಪ ಕೂಡ ಬರ್ತಾ ಇದೆ ಇದಿಷ್ಟು ಚುನಾವಣಾ ಬಾಂಡ್ಗಳ ಕುರಿತ ಸಂಕ್ಷಿಪ್ತ ಮಾಹಿತಿ ಈ ಕುರಿತು ಮತ್ತಷ್ಟು ಸುದ್ದಿ ವಿಶ್ಲೇಷಣೆಗಳು ನಮ್ಮ ಈ ದಿನ ಡಾಟ್ ಕಾಮ್ನಲ್ಲಿ ನಲ್ಲಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ